ಸ್ನೇಹಿತರೆ, ನಮ್ಮಲ್ಲಿ ಎರಡೇ ಥರದ ಪತ್ರಕರ್ತ ಇರ್ತಾರೆ ಯಾವಾಗಲೂ. ಈ ಥರ ಒಂದು ಒಳ್ಳೆ ಪತ್ರಕರ್ತ, ಇನ್ನೊಬ್ಬ ಕೆಟ್ಟ ಪತ್ರಕರ್ತ. ಹಂಗಾದ್ರೆ ಒಳ್ಳೆ ಪತ್ರಕರ್ತನ ಮಾನದಂಡಗಳೇನು? ಅವನು ದೊಡ್ಡ ದೊಡ್ಡ ಚಾನಲಲ್ಲಿ ಕೆಲಸ ಮಾಡಿಬಿಟ್ಟು ಅವನು ತುಂಬ ಒಳ್ಳೆ ಪತ್ರಕರ್ತನ? ಅಥವಾ ದೊಡ್ಡ ದೊಡ್ಡ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಕೆಲಸ ಮಾಡಿಬಿಟ್ಟು ಎಡಿಟರ್ ಆಗಿಬಿಟ್ರೆ ಆದರೆ ಅವನು ಒಳ್ಳೆ ಪತ್ರಕರ್ತನ? ಅಥವಾ ಅವನು ಪ್ರಶಸ್ತಿಗೋಸ್ಕರ ಸುದ್ದಿಗಳನ್ನು ಬರೆದುಬಿಟ್ರೆ, ಪ್ರಶಸ್ತಿಗೋಸ್ಕರ ಸುದ್ದಿಗಳನ್ನು ಪ್ರಸಾರ ಮಾಡಿಬಿಟ್ರೆ ಅವನು ಒಳ್ಳೆ ಪತ್ರಕರ್ತನ? ಅಥವಾ ದಿನಕ್ಕೆ 16 ಪ್ರಶಸ್ತಿಗಳು ತಗೊಂಡು ಮುಡಿಗೇರಿಸ್ಕೊಂಡು ದಿನ ಸನ್ಮಾನ ಮಾಡಿಸ್ಕೊಳ್ಳೋನು ಒಳ್ಳೆ ಪತ್ರಕರ್ತನ ಅನ್ನೋದು ನಾವು ಆತ್ಮಾವಲೋಕನ ಮಾಡ್ಕೋಬೇಕು. ತುಂಬ ಯಂಗ್ ಜನರೇಷನ್ ಇಲ್ಲಿ ಇದ್ದೀರಿ. ನನ್ನ ದೃಷ್ಟಿಯಲ್ಲಿ ಒಳ್ಳೆ ಪತ್ರಕರ್ತನ ಆಗಲಿಕ್ಕೆ ಯಾವುದು ಮಾನದಂಡಗಳಲ್ಲ. ಯಾವ ಮನುಷ್ಯ ಇವತ್ತು ನೀವು ಇಲ್ಲಿ ತೋರಿಸಿದ್ದೀರ, ಮಾಡಿ ಸಿನಿಮಾದಲ್ಲಿ ತೋರಿಸಿದ್ದೀರಲ್ಲ, ಯಾರಿಗೆ ಹಸಿದವನ್ನು ನೋಡಿದ ತಕ್ಷಣ ಸಂಕಟ ಆಗೋದಿಲ್ಲ, ಅನ್ಯಾಯವನ್ನು ನೋಡಿದ ತಕ್ಷಣ ಯಾರಿಗೆ ಆಕ್ರೋಶ ಬರೋದಿಲ್ಲ, ಯಾರು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು ಅಂತ ಮನಸ್ಸು ಬರೋದಿಲ್ಲ, ಮತ್ತು ಯಾರು ಕಣ್ಣಲ್ಲಿ ನೀರಾಗ್ತಿದ್ರೆ ನಮ್ಮ ಕರುಳು ಚುರುಕು ಅನ್ನೋದಿಲ್ಲ ಅಂತವನು ಯಾವತ್ತೂ ಒಳ್ಳೆ ಪತ್ರ ಆಗಲಿಕ್ಕೆ ಸಾಧ್ಯ ಇಲ್ಲ. ಪತ್ರಕರ್ತ ಒಳ್ಳೆ ಪತ್ರಕರ್ತನಿಗೆ ಬೇಕಾಗಿರೋದು ಆ ಗುಣಗಳೇ, ಹ್ಯೂಮ್ಯಾನಿಟಿ ಗುಣಗಳೇ. ದುರದೃಷ್ಟವಶಾತ್ ನಾವೇನು ಮಾಡಿದ್ದೀವಿ ಅಂದರೆ, ಸಾವಿನಲ್ಲೂ ಕೂಡ ಸುದ್ದಿಯನ್ನು ಹುಡುಕುವಷ್ಟು ಮಾನವೀಯ ಮೌಲ್ಯಗಳನ್ನು ನಾವು ಕಳ್ಕೊಬಿಟ್ಟಿದ್ದೀವಿ ಪತ್ರಕರ್ತರು. ಆ ತಪ್ಪನ್ನು ನಾನು ಆರಂಭದ ದಿನಗಳಲ್ಲಿ ನಾನು ಕೂಡ ಮಾಡಿದ್ದೀನಿ. ಒಂದು ಅಪಘಾತ ನಡೆದು 10 ಜನ 15 ಜನ ಸತ್ತೋದ್ರೆ ಒಳ್ಳೆ ಸುದ್ದಿ ಬತ್ತು ಅಂತಿದ್ವಿ ನಾವು. ಒಳ್ಳೆ ಸುದ್ದಿ ಫ್ರಂಟ್ ಪೇಜ್ಗೆ ಹಾಕೊಳ್ಳೋದು, ಲೀಡ್ ಮಾಡ್ಕೊಳ್ಳೋದು ಅಂತಿದ್ವಿ. ನೋಡಿ, ಸಾವನ್ನು ಸಂಭ್ರಮಿಸುವಂಥ ಸ್ಥಿತಿಗೆ ಪ್ರಸ್ತುತ ಮಾಧ್ಯಮ ಪತ್ರಕರ್ತನ ತೆಗೆದುಕೊಂಡೋಗಿದೆ. ಆ ರೀತಿ ಸಾವುಗಳನ್ನು ಸಂಭ್ರಮಿಸುವಂಥ ಸ್ಥಿತಿಯಿಂದ ನಾವು ಆಚೆಗೆ ಬಂದು ಮನುಷ್ಯರಾಗಿ ಸಾವಿನ ಬಗ್ಗೆ, ಹಸಿವಿನ ಬಗ್ಗೆ, ಬಡತನದ ಬಗ್ಗೆ, ಅವಮಾನಗಳ ಬಗ್ಗೆ ಮರುಗುವಂಥ, ಸ್ಪಂದಿಸುವಂಥ, ಕೊರಗುವಂಥ ಮನಸ್ಸುಗಳನ್ನು ನಾವು ಮೈಗೂಡಿಸ್ಕೊಳ್ಳಿಲ್ಲ ಅಂತಂದರೆ ಒಳ್ಳೆ ಪತ್ರಕರ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಉಳಿದಂಗೆ ಇದಕ್ಕೆ ತದ್ವಿರುದ್ಧವಾಗಿ ಯಾರು ಇರ್ತಾರೆ ಅವ್ರನ್ನೆಲ್ಲರೂ ನಾವು ಕೆಟ್ಟ ಪತ್ರಕರ್ತರು ಅಂತ ಕರಿಬೋದು. ಒಬ್ಬ ವ್ಯಕ್ತಿಯನ್ನು ಜಾತಿ ಮೇಲೆ ಗುರುತಿಸೋದು, ಒಬ್ಬ ವ್ಯಕ್ತಿಯನ್ನು ಉಪಜಾತಿ ಮೇಲೆ ಗುರುತಿಸೋದು, ಒಬ್ಬ ವ್ಯಕ್ತಿಯನ್ನು ಪತ್ರಿಕೆ ಸಂಸ್ಥೆಗಳ ಮೇಲೆ ಗುರುತಿಸೋದು, ಇದೆಯಲ್ಲ ತಾರತಮ್ಯಗಳ ಮನೋಭಾವ ಇದೆಯಲ್ಲ, ಅಂಥವರು ಯಾವತ್ತೂ ಇದ್ದರೂ ಅವರೆಷ್ಟೇ ಸುಂದರವಾಗಿ ಬರೀಲಿ, ಅವರೆಷ್ಟೇ ಪ್ರಶಸ್ತಿಗಳು ತಗೊಳ್ಳಿ, ಅವರೆಷ್ಟೇ ದೊಡ್ಡ ಪತ್ರಿಕೆ ಇರಲಿ, ಅವರು ಕೆಟ್ಟ ಪತ್ರಕರ್ತರು ಅಂತೇಳಿ ನನ್ನ ದೃಷ್ಟಿಯಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ. ಇವತ್ತು ಎಲ್ಲರೂ ಕೂಡ ಮಾನವೀಯತೆಯ ಬಗ್ಗೆ ಮಾತಾಡ್ತಾ ಇದ್ದೇವೆ. ಯಾಕೆ ಇವತ್ತು ಮಾನವೀಯತೆ ಅನ್ನೋದು ಜಾಗೃತ ಆಗಿದೆ ಅಂತಂದರೆ, ಯಾವುದು ಯಾವ ಕಾಲದಲ್ಲಿ ಇರೋದಿಲ್ವೋ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಆಗ್ತದೆ. ಬುದ್ಧನ ಕಾಲದಲ್ಲಿ ಕರುಣೆ, ಮೈತ್ರಿ, ಮಮತೆ, ಪ್ರೀತಿ ಪ್ರವರ್ಧಮಾನಕ್ಕೆ ಬಂತು. ಬಸವಣ್ಣನ ಕಾಲದಲ್ಲಿ ಸಮಾನತೆ, ಸ್ವಾತಂತ್ರ್ಯ ಪ್ರವರ್ಧಮಾನಕ್ಕೆ ಬಂತು. ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಾಲಮಾನದಲ್ಲಿ ಅಸ್ಪೃಶ್ಯತೆ ನಿವಾರಣೆ ಆಗಬೇಕು, ಮಾನವತಾವಾದ ಸ್ಪರುಸ್ಥಾಪನೆ ಆಗಬೇಕು, ಒಬ್ಬರನ್ನೊಬ್ಬರು ಸಮಾನತೆಯಿಂದ ಕಾಣಬೇಕು ಅನ್ನೋಂಥ ವಿಚಾರಗಳು ಪ್ರವರ್ಧಮಾನಕ್ಕೆ ಬಂತು. ಯಾಕೆ ಆಯಾ ಕಾಲಘಟ್ಟದಲ್ಲಿ ಆ ವಿಚಾರಗಳು ಬಂತು ಅಂದರೆ, ಆ ಸಂದರ್ಭದಲ್ಲಿ ಅದಿರಲಿಲ್ಲ. ಫೋಟೋ ನೋಡ್ತೀರಿ ಫೇಸ್ಬುಕ್ಕಲ್ಲಿ, ಇತ್ತೀಚೆಗೆ ಬರ್ತಿರ್ತದೆ, ಸೌತ್ ಆಫ್ರಿಕಾದಲ್ಲಿ ಹಸುವಿನಿಂದ ಬಳಲ್ತಿ ಇರೋಂಥ ಒಂದು ಮಗು ಹಸ್ಕೊಂಡಿರ್ತದೆ, ಆ ಮಗು ಸತ್ತೋದ್ರೆ ಸಾಕು ಅದನ್ನು ತಿನ್ನಲಿಕ್ಕೆ ಅಂತೇಳಿ ರಣಹದ್ದು ಕಾಯ್ತಿರ್ತದೆ. ಬರೋ ಜಗತ್ತಿನ ಅತ್ಯಂತ ಮೋಸ್ಟ್ ದೊಡ್ಡ ಸುದ್ದಿಯನ್ನು ಮಾಡಿದಂಥ ಮತ್ತು ಎಲ್ಲ ರೀತಿಯ ಅವಾರ್ಡ್ಗಳು ತಗೊಂಡಂಥ ಫೋಟೋಗ್ರಾಫರ್. ನೀವು ಆ ಫೋಟೋವನ್ನು ನೋಡಿ ಖುಷಿ ಪಡ್ತಾ ಇದ್ದೀರಿ ಅಷ್ಟೇ, ಆದರೆ ಆ ಫೋಟೋಗ್ರಾಫರ್ ಏನಾದ ಅಂತ ನೀವೇನಾದರೂ ಮುಂದಿನ ದಿನಗಳಲ್ಲಿ ಅದನ್ನು ನೋಡಿದ್ರೆ, ಆ ಫೋಟೋಗ್ರಾಫರ್ ಸೂಸೈಡ್ ಮಾಡ್ಕೋತಾರೆ. ಇಡೀ ಜಗತ್ತು ಆ ಫೋಟೋನೇ ಮೆಚ್ಕೋತದೆ, ಆದರೆ ಅವನು ಪಾಪ ಪ್ರಜ್ಞೆಯಿಂದ ನಡೆ ಅವನು ಸೂಸೈಡ್ ಮಾಡ್ಕೋತಾನೆ. ಯಾಕೆಂದರೆ ಈಸ್ ವರ್ಕ್ ವಾಸ್ ನಾಟ್ ಟು ಕ್ಯಾಪ್ಚರ್ ದಿಸ್ ಪಿಕ್ಚರ್. ಒಬ್ಬ ಪತ್ರಕರ್ತನಾಗಿ, ಒಬ್ಬ ಛಾಯಾಗ್ರಾಹಕನಾಗಿ ಅವನು ಆ ಚಿತ್ರವನ್ನು ಸೆರೆ ಹಿಡಿಬೇಕಾಗಿರೋದು ತಕ್ಷಣ ಆ ಮಗುವನ್ನು ರೆಸ್ಕ್ಯೂ ಮಾಡಿ ಆ ಮಗುಗೆ ಏನಾದರೂ ತಿಂಡಿ ಕೊಟ್ಟು ಆ ಮಗುವನ್ನು ಬದುಕಿಸ್ಬೇಕಾಗಿರ್ತದೆ ಅವನು. ಅದು ಪ್ರತಿಯೊಬ್ಬ ಪತ್ರಕರ್ತನಿಗೂ, ಪ್ರತಿಯೊಬ್ಬ ವ್ಯಕ್ತಿಗೂ ಇರಬೇಕಾದಂಥದ್ದು. ಯಾಕಂದರೆ ವೃತ್ತಿಗಳನ್ನು ಮೀರಿ ಪೊಲೀಸ್ ಆಗಿರಲಿ, ಡಾಕ್ಟರ್ ಆಗಿರಲಿ, ಪ್ರೆಸ್ ಆಗಿರಲಿ, ಪೊಲಿಟಿಷಿಯನ್ಸ್ ಆಗಿರಲಿ, ಪ್ರಾಸಿಕ್ಯೂಷನ್ ಆಗಿರ್ಬೋದು, ಯಾರದೇ ಆಗಿರ್ಬೋದು, ಅವರೆಲ್ಲದಕ್ಕೂ ಮೀರಿ ನಮ್ಮಲ್ಲಿ ನಾವು ಮನುಷ್ಯರು ಅನ್ನುವಂಥ ಒಂದು ಮಾನವೀಯತೆ ಗುಣವನ್ನು ಇಟ್ಕೊಂಡು ನಾವು ಕೆಲಸ ಮಾಡಬೇಕಾಗ್ತದೆ.